ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನು ಮೊಳಗಿಸಿದೆ. ವಿಧಾನಸೌಧದ ಒಳಗೂ ಹೊರಗೂ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಬಿಜೆಪಿ. ಇವತ್ತು ತನ್ನ ಪ್ರತಿಪಕ್ಷದ ಸ್ಥಾನದಲ್ಲಿದ್ದುಕೊಂಡು ಹೋರಾಟವನ್ನು ತೀವ್ರಗೊಳಿಸಿರುವಂಥದ್ದು, ಸದನದ ಒಳಗೂ ಹೊರಗೂ ರಣಕಹಳೆಯನ್ನು ಮೊಳಗಿಸ್ತಾ ಇದೆ, ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಹಗರಣಗಳ ವಿರುದ್ಧ ಪಾದಯಾತ್ರೆಯನ್ನು ಮಾಡಿ ಬಿಗಿಪಟ್ಟಣ ಹಿಡಿದಿದ್ದಾರೆ. ಇದರ ಸಿಬಿಐ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬಿಗಿಪಟ್ಟು ಮುಂದುವರೆದಿದೆ, ಇವತ್ತು ಕೂಡ ಮುಂದುವರೆದಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ. ಇವತ್ತು ಅಧಿವೇಶನದ ಮೊದಲ ದಿವಸವೇ ಬಹಳ ಜೋರಾದಂತಹ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. ಈ ಮೂಲಕ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ತೀವ್ರವಾದಂತಹ ಹೋರಾಟ ನಡೆಯುತ್ತೆ ಅನ್ನುವುದನ್ನು ತೋರಿಸುವಂತಹ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಶಾಸಕರ ಭವನದ ಆವರಣದಲ್ಲಿರುವಂತಹ ವಾಲ್ಮೀಕಿ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಗೌರವವನ್ನು ಸಲ್ಲಿಸಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ವಾಲ್ಮೀಕಿ ಪ್ರತಿಮೆ ಎದುರು ಧರಣಿಯನ್ನು ಆರಂಭಿಸಿದರು. ಅಲ್ಲಿ ನಂತರ ಯಾಕಂದರೆ ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿಯೇ ಇರುವಂತಹ ಅಭಿವೃದ್ಧಿ ನಿಗಮ, ಯಾವ ಸಮುದಾಯದ ಅಭಿವೃದ್ಧಿಗಾಗಿ ಹಣ ಬಳಕೆಯಾಗಬೇಕಾಗಿತ್ತು ಅದು ಯಾರ್ಯಾರದ್ದೋ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆ. ಇಡೀ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿದ್ದಂಥ ಹಣ ಕೆಲ ವ್ಯಕ್ತಿಗಳ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆ. ಇದು ಬಹಳ ಮುಖ್ಯವಾದಂತಹ ಒಂದು ಆಕ್ಷೇಪ ಇರುವಂಥದ್ದು. ಇದೇ ಕಾರಣಕ್ಕಾಗಿ ವಾಲ್ಮೀಕಿ ಪ್ರತಿಮೆ ಎದುರನ್ನೇ ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿದ್ರು. ಇದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂತಹ ಹಣ ಅನ್ನುವಂಥ ತಿಳಿಸುವಂತಹ ಕಾರಣಕ್ಕಾಗಿಯೂ ಕೂಡ ಭಾರತೀಯ ಜನತಾ ಪಕ್ಷದವರು ವಾಲ್ಮೀಕಿ ಪ್ರತಿಮೆಯನ್ನೇ ತಮ್ಮ ಹೋರಾಟದ ವೇದಿಕೆಯಾಗಿಯೂ ಕೂಡ ಮಾಡಿಕೊಂಡ್ರು. ಅಲ್ಲಿಂದಲೇ ಹೋರಾಟವನ್ನು ಆರಂಭಿಸಿದರು. ಮಾಡುತ್ತಿರುವ ಸರ್ಕಾರಕ್ಕೆ ಹಣವರ ಹಣವನ್ನು ಚುನಾವಣೆಗೆ ಬಳಸುತ್ತಿರುವ ಸರ್ಕಾರಕ್ಕೆ ಸರ್ಕಾರಕ್ಕೆ ಭ್ರಷ್ಟಾಚಾರ. ಹೀಗೆ ಹೋರಾಟವನ್ನು ಕೈಗೆತ್ತಿಕೊಂಡಂತಹ ಬಿಜೆಪಿ ನಾಯಕರು ವಿಶೇಷವಾಗಿ ಮೂಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ನಾಯಕರು ಹೇಳ್ತಾ ಇರೋದು ಒಂದೇ, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಈ ಹಗರಣಗಳಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು. ಅಷ್ಟೇ ಅಲ್ಲ, ಈ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಳೆದ ಕೆಲವು ತಿಂಗಳುಗಳಿಂದ ಆಗಿರತಕ್ಕಂತಹ ಭ್ರಷ್ಟಾಚಾರ, ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದು ಈಗಾಗಲೇ ರುಜುವಾತು ಆಗಿದೆ. ಮತ್ತೊಂದು ಕಡೆ ಮೂಡಾ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಬಡವರಿಗೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಮನಸೋ ಇಚ್ಛೆಯನ್ನ ಕೊಟ್ಟಿದ್ದಾರೆ ಪುಡಾರಿಗಳಿಗೆ. ಹಾಗಾಗಿ ಇದ್ರ ವಿರುದ್ಧನೂ ಕೂಡ ಇದು ಸಿಬಿಐ ತನಿಖೆ ಆಗಲೇಬೇಕು. ನಿನ್ನೆ ದಿನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಒಂದು ಏನು ಕಮಿಟಿ ಮಾಡಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಒಪ್ಕೊಳ್ತಕ್ಕಂಥದ್ದಲ್ಲ. ಮೂಡಾ ಹಗರಣ ಸಿಬಿಐ ತನಿಖೆಗೆ ವಹಿಸಲೇಬೇಕು. ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವರಿಗೆ. ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ, ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ, ನಿಷ್ಠಾವಂತ ಅಧಿಕಾರಿ, ಅವನು ಕೂಡ ದಲಿತ. ಇವತ್ತು ಲೂಟಿ ಹೊಡೆದಿರೋ 187 ಕೋಟಿ ಅದು ಕೂಡ ದಲಿತರ ಹಣ. ಒಂದ್ ಕಡೆ ದಲಿತರು ಓಟ್ ಬೇಕು, ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು, ಇನ್ನೊಂದ್ ಕಡೆ ದಲಿತರ ಸಾವು ಬೇಕು. ಇದು ಕಾಂಗ್ರೆಸ್ಸಿನ ನೀತಿ. ಇವತ್ತು ಇದನ್ನ ಪ್ರತಿಭಟಿಸಿ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ. ಈ ಸರ್ಕಾರ ಅಧಿಕಾರದಲ್ಲಿರುವಂತಹ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು. ಇವತ್ತು ಯಾವ ಮುಖ ಇಟ್ಕೊಂಡು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಗರಣಗಳ ಮೇಲೆ ಹಗರಣ ಮಾಡಿದ್ದಾರೆ, ಸುಮ್ಮನ್ ಕೂರಕ್ ನಮ್ಮನ್ನ ಜನ ಕಳಿಸಿಲ್ಲ. ಅವ್ರು ಅನ್ಕೊಂಡಿದ್ದಾರೆ ಲೂಟಿ ಹೊಡಿಯಕ್ ನಾವು ಅಧಿಕಾರದಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಲೂಟಿ ಹೊಡಿಯಕ್ಕಲ್ಲ ಕಳಿಸಿರೋದು,
ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡ್ರೆ ಸಾಲದು, ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಬೇಕು. ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡು ದಲಿತರ ಹಣ ಲೂಟಿ ಹೊಡ್ಕೊಂಡು ಇವ್ರು ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರೆ ಸುಮ್ಮನೆ ಇರಕ್ಕಾಗತ್ತೇನ್ರಿ? ಹೀಗೆ ಒಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೂ ಕೂಡ ತನ್ನ ಮುಖ ಉಳಿಸಿಕೊಳ್ಳೋದಿಕ್ಕೆ ಬೇಕಾದಂತಹ ಒಂದು ಕಡೆಯ ಕಸರತ್ತನ್ನು ಮಾಡದಂತೆ ಕಾಣ್ತಾ ಇದೆ. ಮೂಡಾ ಹಗರಣದ ತನಿಖೆಗಾಗಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದೆ. ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಒಂದು ಏಕಸದಸ್ಯ ಆಯೋಗವನ್ನ ರಚನೆ ಮಾಡಿದೆ. ಮೂಡಾ ಹಗರಣದ ತನಿಖೆಯನ್ನು ನಡೆಸಬೇಕು, ಏನ್ ತನಿಖೆ ಮಾಡ್ತಾ ಇದ್ದೀರಿ ಅಂತ ಪ್ರತಿಪಕ್ಷದವರು ಶಾಸನಸಭೆಯ ಒಳಗಡೆ ಕೇಳುವಂತಹ ಸಭೆ. ನೋಡಿ, ನಾವು ಏಕಸದಸ್ಯ ಪೀಠವನ್ನು ರಚನೆ ಮಾಡಿದ್ದೀವಿ, ನಾವು ಇದರ ಬಗ್ಗೆ ಏನು ನ್ಯಾಯಾಂಗ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅನ್ನೋದನ್ನು ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದೆ. ಅದು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಆರ್ಡರ್ನ ಮಾಡಿರುವಂಥದ್ದು ಕೂಡ ನಿನ್ನೆಯಷ್ಟೇ ಸರ್ಕಾರ ಮಾಡಿರುವಂಥದ್ದು. ಅಂದರೆ ಸರ್ಕಾರ ಎಷ್ಟು ತರಾತುರಿಯಲ್ಲಿ ತನ್ನ ಮುಖ ಉಳಿಸಿಕೊಳ್ಳುವಂತಹ ಕಾರಣಕ್ಕಾಗಿ ಈ ಪ್ರಯತ್ನಕ್ಕೆ ಕೈ ಹಾಕಿದೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ವಿಚಾರಣೆ ನಡೆಸಲು ಆಯೋಗಕ್ಕೆ ಸರ್ಕಾರ ಎಲ್ಲ ರೀತಿಯಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಈಗ ಯಾರೇ ಏನೇ ನಿಮಗೆ ಅಬ್ಜೆಕ್ಷನ್ಸ್ ಇದ್ರೆ, ಮೂಡಾಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಬ್ಜೆಕ್ಷನ್ಸ್ ಇದ್ರೆ ತೆಗೆದುಕೊಂಡು ಹೋಗಿ ಆ ನ್ಯಾಯಾಂಗ ಸಮಿತಿಯ ಎದುರುಗಡೆ ನಿಮ್ಮ ಅಹವಾಲುಗಳನ್ನು ಹೇಳ್ಬೋದು. 6 ತಿಂಗಳೊಳಗೆ ವಿಚಾರಣೆ ಪೂರ್ಣಗೊಳಿಸಿ ವರದಿ ನೀಡಲು ಸೂಚನೆಯನ್ನು ಕೊಟ್ಟಿದ್ದಾರೆ. 1-2 ತಿಂಗಳಲ್ಲ, 6 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇದರ ವಿಚಾರಣೆ ನಡೆಸೋದಿಕ್ಕೆ. ಆಯೋಗದ ತನಿಖೆಗೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಮೂಡಾದಿಂದ ಸಂಪೂರ್ಣ ಸಹಕಾರವನ್ನು ಕೊಡಲಾಗುತ್ತೆ. ಅಂದರೆ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸನ್ನು ಬೇಕಿದ್ರೂ ಕೂಡ ಅವರು ಪರಿಶೀಲನೆಯನ್ನು ಮಾಡಬಹುದು. ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ದೇಸಾಯಿ ಅವರು ಆಯೋಗ ಬಯಸುವಂತಹ ಕಡತ ದಾಖಲಾತಿಗಳನ್ನು ಒದಗಿಸತಕ್ಕದ್ದು ಅನ್ನೋದನ್ನು ಸರ್ಕಾರ ಹೇಳಿದೆ. ಸರ್ಕಾರದ ಇಲಾಖೆ ಈಗಾಗಲೇ ತಿಳಿಸಿರುವಂಥದ್ದು. ವಿಚಾರಣೆ ವೇಳೆ ಹಾಜರಿದ್ದು ಸಹಕರಿಸೋದಕ್ಕೂ ಕೂಡ ಮೂಡಾಗೆ ಸೂಚನೆಯನ್ನು ನೀಡಲಾಗಿದೆ. ಈ ಆಯೋಗ ನಡೆಸುವಂತಹ ತನಿಖೆಯ ಸಂದರ್ಭದಲ್ಲಿ ಹಾಜರಿರಬೇಕಾಗುತ್ತೆ ಅನ್ನೋದನ್ನು ಕೂಡ ಸರ್ಕಾರ ಹೇಳಿರುವಂಥದ್ದು. ಈ ಮೂಲಕ ಸರ್ಕಾರ ಇದೊಂದು ಪ್ರಕರಣವನ್ನು, ಮೂಡಾ ಹಗರಣವನ್ನು ಏನು ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಪ್ರತಿಪಕ್ಷದವರು ಕೇಳ್ತಾ ಇದ್ರಲ್ಲ. ಇಷ್ಟು ದಿವಸ ಸರ್ಕಾರ ಹೇಳ್ತಾ ಇತ್ತು ಹಗರಣವೇ ನಡೆದಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಇವರು ಇಲ್ಲಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಕೊಂಡು, ಯಾವಾಗ CBI ತನಿಖೆಗೆ ಬಿಗಿಪಟ್ಟನ್ನು ಹಿಡ್ಕೊಂಡು ಕೂತಿದ್ರು, ಸರ್ಕಾರ ಇನ್ನೇನು ಅಧಿವೇಶನಕ್ಕೆ ಹೋಗುವ ಸಂದರ್ಭದಲ್ಲಿ, ಅಧಿವೇಶನ ಆರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ, ಅಧಿವೇಶನದ ಒಳಗಡೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿನೇ ನ್ಯಾಯಾಂಗ ತನಿಖೆ ಅನ್ನುವಂತಹ ತೀರ್ಮಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬಂದಿದೆ. ಸರ್ಕಾರದ ಈ ಕ್ರಮಕ್ಕೆ BJPಯವರು ಕೂಡ ಅತ್ಯಂತ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದು ನಾಟಕ ಅನ್ನುವಂಥದ್ದನ್ನು ಪ್ರತಿಪಕ್ಷ ಹೆಸರಿಸಿದೆ. ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಮೂಡಾ ಹಗರಣವನ್ನ ಏನು ನಿನ್ನೆ ದಿನ ನಾಟಕ ಮಾಡಿದರೆ, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನು ಬದಿಗಿಟ್ಟು CBI ತನಿಖೆ ಕೊಡಬೇಕು. ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡಾ ಹಗರಣದಲ್ಲಿ ಪಾಲ್ದಾರರಿದ್ದಾರೆ, ಮೂಡಾ ಹಗರಣ ಏನಿದೆ CBI ತನಿಖೆ ಕೊಡಲೇಬೇಕು. ಮುಖ್ಯಮಂತ್ರಿಗಳು ವೀಸಾ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವತ್ತೇನು ಜುಡಿಷಿಯಲ್ ಕಮಿಷನ್ ಅನ್ನ ನಿನ್ನೆ ಆಜ್ಞೆಯನ್ನು ಮಾಡಿದ್ದಾರೆ, ಅದು ನಿಜಕ್ಕೂ ತಮ್ಮಂತ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಮಾಡಿರುವಂತಹ ಒಂದು ಪ್ರಯತ್ನ. ಇನ್ನು ಸದನದೊಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಪಕ್ಷದವರ ಆರೋಪಗಳಿಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ, ಗರಂ ಆಗಿದ್ದಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವರಿಗೆ ಅವಕಾಶ ಮಾಡಿಕೊಡಿ, ಏನ್ ಸಬ್ಮಿಟ್ ಮಾಡಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡಬೇಕು ಅಂತಾರೆ, ಮಾಡಿ. ಅದನ್ನ ಬಿಟ್ಟು ನಮಗೂ ಗಲಾಟೆ ಮಾಡಕ್ ಬರ್ತದೆ, ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ವೀರಯ್ಯ ಬಂಧಿಸಿದ್ದೀರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಪ್ರಶ್ನೋತ್ತರ ಯಾಕೆ ಮಾತಾಡ್ತಾ ಇಲ್ಲ? ಗೊತ್ತಿದೆ ಅಲ್ಲ, ಯಾರ್ ರೆಡಿ ಫಾರ್ ಎನಿ ಡಿಬೇಟ್? ಅಧ್ಯಕ್ಷ, ಅಧ್ಯಕ್ಷ, ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ, ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ಅದರಿಂದ ಅವರು
ಇನ್ನು ಇದಕ್ಕೂ ಮುಂಚಿತವಾಗಿ ಬಿಜೆಪಿಯ ವಿರುದ್ಧ ಸರ್ಕಾರದ ಸಚಿವರು ಕೂಡ ಮುಖಿಬಿದ್ದಿದ್ರು. ಬಿಜೆಪಿ ಕಾಲದಲ್ಲಿ ಈ ಒಂದು ಸೈಟ್ಗಳ ಅಲಾಟ್ಮೆಂಟ್ ಮಾಡಲಾಗಿತ್ತು. ಆಗ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆಯನ್ನು ಸಚಿವರು ಮುಂದಿಟ್ಟಿದ್ದಾರೆ ಸದನದಲ್ಲಿ. ಹೊರೆ ಯಾಕ್ರಿ, ಒಳಗಡೆನೆ ಮಾಡಲಿ ರೀ, ಹೊರೆ ಯಾಕೆ ಒಳಗಡೆನೆ ಮಾಡಲಿ, ಅವ್ರು ಏನು ಮಾತಾಡಬೇಕು ಮಾತಾಡಲಿ, ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ, ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ. ಕಾನೂನು ಬಾಹಿರ ಅಂತ ಇವ್ರು ಕೊಡಬಾರ್ದಿತ್ತು, ಆತರ ತಪ್ಪಿದ್ದಿದ್ರೆ ಅವರೇ ತಪ್ಪು ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯವರ ಮೇಲೆ ತಪ್ಪರಿಸ್ತಾ ಇರತಕ್ಕಂಥದ್ದು ಇದು ಅವರ ಸಣ್ಣತನ ತೋರಿಸುತ್ತೆ. ಅದು ಬಿಜೆಪಿ ಕಾಲದಲ್ಲಿ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್ ಇದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಕ್ಸ್ನಲ್ಲೂ ಕೂಡ ಪೋಸ್ಟ್ ಮಾಡಿ ಆ ಮೂಲಕವಾಗಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಆರೋಪಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಕ್ಸ್ ಮೂಲಕದ ಪೋಸ್ಟ್ನಲ್ಲೂ ಕೂಡ ಕೇಳಿದ್ದಾರೆ. ಈ ಸದನದಲ್ಲೇ ನಾವು ಎಲ್ಲವನ್ನು ಕೂಡ ಬಯಲು ಮಾಡ್ತೇವೆ, ಸದನದ ಒಳಗಡೆನೆ ಎಲ್ಲವನ್ನು ಕೂಡ ಬಯಲು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ರಾಜಕೀಯ ದುರುದ್ದೇಶದ ಟೀಕೆಗಳಿಗೆ ಹೆದರಿ ಕೂರುವ ಜಯಮಾನ ನನ್ನದಲ್ಲ ಅನ್ನುವಂತಹ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯದ ಇಂತಹ ಹೇಳಿಕೆಗಳಿಗೆ ಬಗ್ಗೋದಿಲ್ಲ ಅಂತೇಳಿ. ಇನ್ನು ಬಿಜೆಪಿ JDS ನಾಯಕರೇ, ನಿಮ್ಮ ಪ್ರತಿ ಮಾತಿಗೂ ಕೂಡ ನನ್ನ ಬಳಿ ಉತ್ತರ ಇದೆ ಅನ್ನುವಂತಹ ಸವಾಲನ್ನು ಕೂಡ ಎಸೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಷ್ಟು ದಿನ ಮಾಧ್ಯಮಗಳ ಎದುರು ಸುಳ್ಳು ಹೇಳುತ್ತಾ ಬಂದಿದ್ದೀರಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾನೆ. ಈಗ ಸದನದ ಒಳಗಡೆ ಯಾವ ಸ್ವರೂಪದಲ್ಲಿ ಉತ್ತರವನ್ನು ಕೊಡಬೇಕು? ದೂರದಲ್ಲೆಲ್ಲೋ ನಿಂತು ಗಾಳಿಯಲ್ಲಿ ಗುಂಡು ಹೊಡೆದಂತಲ್ಲ ಇವಾಗ ಸದನದಲ್ಲಿ ಮಾತನಾಡೋದು ಅಂತೇಳಿದರೆ, ದೂರದಲ್ಲೆಲ್ಲೋ ನಿಂತು ಗಾಳಿಯಲ್ಲಿ ಗುಂಡು ಹೊಡೆದಂಗಲ್ಲ, ಇದು ಸದನ, ಇಲ್ಲಿ ನಿಮ್ಮ ಹಿಟ್ ಆ್ಯಂಡ್ ರನ್ಗೆ ಅವಕಾಶ ಇಲ್ಲ ಅನ್ನುವಂತಹ ಅಂಶವನ್ನು ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಸ್ಪಷ್ಟವಾಗಿ ಸದನಕ್ಕೆ ಎಂಟ್ರಿ ಆಗುವ ಸಂದರ್ಭದಲ್ಲಿನೇ ಒಂದು ನಿರ್ದಿಷ್ಟವಾದಂತಹ ಯೋಚನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲ, ಪ್ರತಿಪಕ್ಷದವರಿಗೆ ಯಾವ ಸ್ವರೂಪದ ಉತ್ತರವನ್ನು ಕೊಡಬೇಕು ಮತ್ತು ಎಷ್ಟು ಅಂಶವನ್ನು ಸದನದ ಒಳಗಡೆ ಮಾತಾಡೋಕ್ಕೆ ಬಿಡಬೇಕು, ಯಾವ ಅಂಶಗಳಿಗೆ ಅವಕಾಶ ಕೊಡಬಾರದು, ಈ ನಿಟ್ಟಿನಲ್ಲೂ ಕೂಡ ಸದನದ ನಾಯಕರು ಕೂಡ ಆಗಿರೋದ್ರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಪ್ಲಾನನ್ನು ಮಾಡಿಕೊಂಡು ಸದನಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿದೆ. ಇನ್ನು ಇಲ್ಲಿ HD ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥ ಆರೋಪಕ್ಕೆ ಪ್ರದೀಪ್ ಈಶ್ವರ್ ಅವರು ಒಂದು ಕೌಂಟರನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ವಿಚಾರವನ್ನು ಡಿಫೆಂಡ್ ಮಾಡ್ಕೊಳ್ತಾನೆ ಪ್ರದೀಪ್ ಈಶ್ವರ್ ಅವರು, ಉತ್ತರವನ್ನು ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ತೀನಿ. BJPಯವರು ನೀವು ಸೇರ್ಕೊಂಡು ಸ್ಟ್ರೈಕ್ ಮಾಡ್ತೀರಲ್ಲ ಸರ್, ನನಗಿದು ಅರ್ಥನೇ ಆಗ್ತಿಲ್ಲ. ಮೂಢ ಹಗರಣದ ಬಗ್ಗೆ ತಾವೇನು ಪ್ರಸ್ತಾಪ ಮಾಡ್ತಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆನೂ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ, CBI ಕೊಡಿ ಅನ್ನೋ ಕೇಳೋ ತಾಕತ್ತು ಕುಮಾರಸ್ವಾಮಿ ಅವರೇ ತಮಗಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಇನ್ನು ಆರ್ ಅಶೋಕ್ ಅವರು ಸದನದೊಳಗಡೆ ಮಾತನಾಡ್ತಾ ಇದ್ದಾರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ. ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿದೆ. ವಸಂತ ನಗರ ಶಾಖೆಯ ವ್ಯವಸ್ಥಾಪಕರು ಶೋಭನಾ ಅವರು ಮ್ಯಾನೇಜರ್ ನಿರಾಕರಿಸ್ತಾರೆ, ಅವರು ಆ ಥರ ಓಪನ್ ಮಾಡೋಕ್ಕೆ ಬರಲ್ಲ, ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಬರಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಒತ್ತಾಯದ ಮುಖಾಂತರ ಈ ನಿರಾಕರಿಸಿದ ಮೇಲೆ ಉಪಖಾತೆಯ ಸಂಖ್ಯೆ ಒಂದು ಮಾಡಿದ್ದಾರೆ. ವಿಧಾನಸೌಧ ತುಂಬ ಎಲ್ಲ ಸದ್ಯಕ್ಕೆ ದದ್ದಲ್ ವಿಚಾರದ್ದೇ ಸದ್ದಾಗ್ತಾ ಇದೆ. ಯಾಕಂದ್ರೆ ದದ್ದಲ್ ಒಮ್ಮೆ ಕಾಣೆಯಾದ್ರು, ಮತ್ತೊಮ್ಮೆ ಪ್ರತ್ಯಕ್ಷರಾದ್ರು, ಮತ್ತೊಮ್ಮೆ ನಿಗೂಢ ಸ್ಥಳಕ್ಕೆ ವಾಪಸ್ ಆಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ನಡೀತಾ ಇರುವಂತಹ ಒಂದೊಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರು ಕೂಡ ಯಾವ ಸ್ವರೂಪದಲ್ಲಿ ಇಲ್ಲಿ ಲೆಕ್ಕಾಚಾರಗಳು ಸಾಗಿದಾವೆ, ಏನು ಮಾಡ್ತಿದ್ದಾರೆ ಇವರು ಅನ್ನೋದು ಕೂಡ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. BJP ಪೋಸ್ಟರ್ ಬೆನ್ನಲ್ಲಿ ಶಕ್ತಿಸೌಧದಲ್ಲಿ ದದ್ದಲ್ ಪ್ರತ್ಯಕ್ಷರಾಗಿದ್ದರು. ವಿಧಾನಸೌಧ ತುಂಬೆಲ್ಲ ಈಗ ಬಸನಗೌಡ ದದ್ದಲ್ ಅವರದೇ ಚರ್ಚೆ ಆಗ್ತಾ ಇದೆ. ಬಸನಗೌಡ ದದ್ದಲ್ ಮನೆ ಮೇಲೂ ಕೂಡ ED ದಾಳಿ ನಡೆಸಿತ್ತು. ಅದೇ ಅಲ್ಲ, ಯಾವ ಸ್ವರೂಪದಲ್ಲಿ
ಈ ಒಂದು ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿನೇ ದದ್ದಲ್ಲ ಅವರ ಜಮೀನು ಖರೀದಿಯಾಗಿದೆ, ಹೇಗೆ ಭೂಗದ್ದಲವನ್ನು ಮಾಡಿಕೊಂಡಿದ್ದಾರೆ ಅನ್ನೋದರ ಬಗೆಗಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನ್ಯೂಸ್ 18 ಕನ್ನಡ ನಿಮಗೆ ನೀಡ್ತಾ ಬಂದಿತ್ತು. ಇದಾದ ನಂತರನೇ ದದ್ದಲ್ ಇದ್ದಕ್ಕಿದ್ದಂತೆ ನಾಪತ್ತೆಯಾದರು. ನಾಪತ್ತೆಯಾದಂತಹ ದದ್ದಲ್ ಕಾಣೆಯಾಗಿದ್ದಾರೆ ಅಂತ ಹೇಳ್ಕೊಂಡು ಬಿಜೆಪಿಯವರು ಪೋಸ್ಟರ್ ಹಾಕಿದರೆ ದದ್ದಲ್ ಇವತ್ತು ವಿಧಾನಸೌಧದಲ್ಲಿ ಕಾಣಿಸ್ಕೊಂಡ್ರು. ಹಾಗೆ ಅಂತೇಳಿ ಸದನದಲ್ಲಿ ತುಂಬ ಹೊತ್ತೇನು ಕೂರಲಿಲ್ಲ ಅವರು, ವಿಧಾನಸಭೆಯಲ್ಲಿ ಭಾಗಿಯಾಗಿಲ್ಲ, ಸೆಷನ್ಗೆ ಅವರು ಅಟೆಂಡ್ ಆಗಿಲ್ಲ, ಬದಲಿಗೆ ಬಂದಷ್ಟೇ ವೇಗವಾಗಿ ತೆರಳಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋಂತಹ ಅದರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. ಯಾಕಂದರೆ ಇಡೀ ಬಂಧನದಿಂದ ಬಚಾವಾಗೋದಿಕ್ಕೆ ಶಾಸಕ ದದ್ದಲ್ ಅವರು ಈ ಒಂದು ಸೇಫ್ ಗೇಮನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಈ ಪ್ರಕರಣಗಳನ್ನು ನೋಡಿದಾಗ ಯಾವ ಸ್ವರೂಪದಲ್ಲಿ ನಾಗೇಂದ್ರ ಈಗಾಗಲೇ ಅರೆಸ್ಟ್ ಆಗಿದ್ದಾರೋ, ಆದರೆ ಮತ್ತೊಂದು ಕಡೆಯಲ್ಲಿ ದದ್ದಲ್ ಈ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂತಹ ದದ್ದಲ್ ಈ ಕ್ಷಣದಲ್ಲೂ ಕೂಡ ಅವರೇ ನಿಗಮದ ಅಧ್ಯಕ್ಷರಾಗಿ ಮುಂದುವರಿದಿರುವುದರಿಂದಾಗಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮವನ್ನು ಎಸಗಿನೇ ಇಲ್ವಾ, ಅಕ್ರಮ ಎಸಗಿಲ್ಲ ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿ ಅವರು ಸಡನ್ ಆಗಿ ನಾಪತ್ತೆಯಾದರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ಈಗ ಎಲ್ಲಿ ಕರೆದಿಲ್ಲ, ನಾನು 2 ದಿವಸ ಊರಿಗೆ ಹೋದೆ, ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ, SIT ಮುಗಿಸ್ಕೊಂಡು ಊರಿಗೆ ಹೋದೆ, ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ದದ್ದಲ್ ಒಂದಿಷ್ಟು ಸೇಫ್ ಗೇಮನ್ನು ಆಡ್ತಾ ಇರೋದಕ್ಕೆ ಕಾಣ್ತಾ ಇದೆ. ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಇಡೀ ಬಂಧನದಿಂದ ಬಚಾವ್ ಆಗೋದಕ್ಕಾಗಿ ಶಾಸಕ ದದ್ದಲ್ ಅವರು ಸೇಫ್ ಗೇಮನ್ನು ಆಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಅದು ಹೇಗೆ ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ ಅವರಿಗೆ. ಅಧಿವೇಶನದ ಹಿನ್ನೆಲೆಯಲ್ಲಿ ಸುರಕ್ಷಿತ ನಡೆಯನ್ನು ಇಟ್ಟಿದ್ದಾರೆ ದದ್ದಲ್. ಈಗ ಅಧಿವೇಶನ ನಡೀತಾ ಇರೋದ್ರಿಂದಾಗಿ ಏಕಾಏಕಿ ಶಾಸಕರನ್ನು ಬಂಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟು ದಿನ ನಾಪತ್ತೆ ಆಗಿದ್ದಂಥವರು ಅಧಿವೇಶನದ ಆರಂಭದ ದಿನವೇ ಪ್ರತ್ಯಕ್ಷರಾಗಿದ್ದಾರೆ, ಸದನಕ್ಕೆ ಬಂದಂಗೆ ಮಾಡಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಶಾಸಕರ ಬಂಧನಕ್ಕೆ ಸ್ಪೀಕರ್ ಅನುಮತಿಯು ಕೂಡ ಅತ್ಯಗತ್ಯ ಆಗಿರುತ್ತೆ. ಸ್ಪೀಕರ್ ಅವರ ಅನುಮತಿ ಇಲ್ಲದೇ ಸದನದ ಸದಸ್ಯರನ್ನು ಬಂಧಿಸುವುದಕ್ಕೆ ಅವಕಾಶ ಇರೋದಿಲ್ಲ. ಅಧಿವೇಶನ ನಡೆಯುವಾಗ ಸದನದ ಒಳಗಡೆ ಶಾಸಕರ ಅರೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶ ಆಗೋದಿಲ್ಲ. ಸದನದ ಒಳಗಡೆ ಮಾತ್ರ ಅಲ್ಲ, ಸದನದ ಲಾಂಜ್ನಲ್ಲಿರ್ಬೋದು ಅಥವಾ ವಿಧಾನಸಭೆ ಮತ್ತು ಶಾಸಕರ ಭವನವನ್ನು ಕೂಡ ಈಗ ಸ್ಪೀಕರ್ ಸುಪರ್ದಿಯ ಏರಿಯಾ ಅಂತ ಹೇಳ್ಕೊಂಡು ಅದನ್ನು ಪರಿಗಣಿಸಲಾಗಿದೆ. ಸದನದ ಹೊರಗಡೆ ಬಂಧಿಸಿದರೂ ಕೂಡ ಅಂದರೆ ಈ ಸ್ಪೀಕರ್ ಅವರ ಸುಪರ್ದಿಯಲ್ಲಿರುವಂತಹ ಪ್ರದೇಶವನ್ನು ಹೊರತುಪಡಿಸಿದಂತಹ ಕಡೆಗಳಲ್ಲಿ ಬಂಧಿಸಿದರೆ ಆವಾಗ ಸ್ಪೀಕರ್ಗೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಸಭಾಧ್ಯಕ್ಷ UT ಖಾದರ್ ಅವರನ್ನು ಭೇಟಿ ಮಾಡಿ ಇವತ್ತು ತೆರಳಿದ್ದಾರೆ ಬಸನಗೌಡ ದದ್ದಲ್. ಬಸನಗೌಡ ದದ್ದಲ್ ಇವತ್ತು ಸ್ಪೀಕರ್ ಅವರನ್ನು ಕೂಡ ಭೇಟಿಯಾಗಿ ತೆರಳಿದ್ದಾರೆ. ಇನ್ನು ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಮುಂದೆ ಅವರು ಹೇಳಿದ್ದೇನು ಅನ್ನೋದನ್ನು ನೋಡ್ತಾ ಹೋದರೆ, ನನ್ನ ಮನೆಗೆ ED ಅಧಿಕಾರಿಗಳು ಬಂದಿದ್ರು ಅನ್ನೋದರಿಂದ ಹಿಡಿದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕೆಲ ದಾಖಲೆಗಳನ್ನು ಅವರು ಕೇಳಿದರು, ಅದನ್ನು ನಾನು ಕೊಟ್ಟಿದ್ದೀನಿ ಅನ್ನುವಂತಹ ವಿವರಣೆಯನ್ನು ಕೂಡ ಮುಖ್ಯಮಂತ್ರಿಯವರಿಗೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಅವರನ್ನ ರಕ್ಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಇನ್ನು SIT ಅವರು ನೋಟಿಸ್ ಕೊಟ್ಟಿದ್ರು, ಅವರ ವಿಚಾರಣೆಗೂ ಕೂಡ ನಾನು ಹಾಜರಾಗಿದ್ದೆ ಅನ್ನೋದನ್ನು ಬಸನಗೌಡ ದದ್ದಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ. ಈ ಮೂಲಕ ಏನೇನು ನಡೀತಾ ಇದೆ ಅನ್ನೋಂಥ ಅಪ್ಡೇಟ್ಸನ್ನು ಮುಖ್ಯಮಂತ್ರಿಯವರಿಗೆ ನೀಡಿದ್ದಾರೆ. ED ಅವರು ವಿಚಾರಣೆ ಕರೆದರೆ ಬರಬೇಕು ಅಂತ ಹೇಳಿ ಕಳಿಸಿದರು ನನಗೆ, ಅವಷ್ಟೇ ಮಾತನ್ನು ಹೇಳಿದರು. ಅದರ ಹೊರತಾಗಿ ನನ್ನೇನು ವಿಚಾರಣೆಗೆ ಅವರು ಕರೆದಿಲ್ಲ. ವಿಚಾರಣೆಗೆ ಕರೆದಾಗ ನೀವು ಕರೆದಾಗ ಬರ್ತೀನಿ ಅಂತ ಹೇಳ್ಕೊಂಡು ED ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ ಅನ್ನುವಂತಹ ವಿವರಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಸನಗೌಡ ದದ್ದಲ್ ನೀಡಿದ್ದಾರೆ, ವಾಲ್ಮೀಕಿ ನಿಗಮದ ಅಧ್ಯಕ್ಷರು. ಈಗಾಗಲೇ ದದ್ದಲ್ ಯಾವ ಸ್ವರೂಪದಲ್ಲಿ ಇಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನಗಳು ಸಹಜವಾಗಿಯೇ ಇರುವಂಥದ್ದು ಅವರ ಜಮೀನು ಖರೀದಿಗಳಿಗೆ ಸಂಬಂಧಪಟ್ಟಂತೆ. ಒಂದು ವೇಳೆ ಕರೆದರೆ ಮಾತ್ರ ಹೋಗ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅಫ್ಕೋರ್ಸ್ ಕರೆದರೆ ಮಾತ್ರ ಹೋಗಬೇಕಾಗತ್ತೆ, ಅದರಲ್ಲೇನು ಕರೆದೇ ಇದ್ದರೆ ಹೋಗೋಕ್ಕಾಗೋದಿಲ್ಲ. ಅದೇನು ನೆಂಟರ ಮನೆ ಆಗಿರೋದಿಲ್ಲ, ಅದು ಮಾವನ ಮನೆಯೂ ಆಗಿರೋದಿಲ್ಲ, ಅದು ED ಇರುತ್ತೆ. ED ಕರೆದಾಗ ಮಾತ್ರ ಹೋಗಬೇಕಾಗತ್ತೆ, ಆದರೆ ಕರೆದಾಗಲೂ ಕೂಡ ಹೋಗದೆ ತಪ್ಪಿಸ್ಕೊಳ್ತಾರಾ ಅನ್ನುವಂಥದ್ದೇ ಪ್ರಶ್ನೆ ಇರುವಂಥದ್ದು. ಇದರಲ್ಲಿ ಈ ಹಗರಣದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅನ್ನುವಂತಹ ವಿವರಣೆಯನ್ನು ಮುಖ್ಯಮಂತ್ರಿಗೂ ಕೂಡ ನೀಡಿದಾರಂತೆ. ಈ ರೀತಿಯಾಗಿ ಎಲ್ಲರೂ ಕೂಡ ಯಾವುದೇ ಆರೋಪಿಯೂ ಕೂಡ ಯಾವ ಸ್ವರೂಪದಲ್ಲೂ ಕೂಡ ಒಪ್ಕೊಳ್ಳೋದಿಲ್ಲ, ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಪ್ರಕಾರದಲ್ಲಿ ಹೇಳ್ಬೋದು ಅವರು. ಇನ್ನು ಸ್ಪೀಕರ್ ಭೇಟಿ ಚರ್ಚೆಯ ಬಳಿಕ ಖಾಸಗಿ ಆಸ್ಪತ್ರೆಗೆ ದದ್ದಲ್ ಅವರು ತೆರಳಿದ್ದಾರಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇದೆ. ಇನ್ನೂ ಕೂಡ ಅವರು ಇಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇಲ್ಲ. ವಿಧಾನಸೌಧದಿಂದ ನೇರವಾಗಿ
ಖಾಸಗಿ ಆಸ್ಪತ್ರೆಗೆ ದದ್ದಲ್ ಅವರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂದ್ರೆ ಬೆಳವಣಿಗೆಗಳಿಂದ ಮಾನಸಿಕವಾಗಿ ಹಿಂಸೆ ಆಗಿದೆ ಅಂತ ದದ್ದಲ್ ಅವರು ಹೇಳ್ಕೊಂಡಿದ್ದಾರೆ. ಈಗಾಗಲೇ ತಮ್ಮ ಆಪ್ತರ ಜೊತೆ, ಮಾಧ್ಯಮದವರ ಜೊತೆ ಕೂಡ ಹೇಳ್ಕೊಂಡಿದ್ದಾರೆ. ಕಲಾಪದಲ್ಲಿ ಭಾಗಿಯಾಗಿದ್ದಾಗ ಶಾಸಕರೊಬ್ಬರ ಬಳಿಯಲ್ಲಿ ಚರ್ಚೆ ಮಾಡ್ತಾ ಅವರು ಇದನ್ನು ಹೇಳಿದ್ದಾರೆ. ಆಪ್ತರಿಗೆ ಹೇಳ್ಕೊಂಡಿದ್ದಾರೆ, ಶಾಸಕರ ಮುಂದೆ ನನಗೆ ಮಾನಸಿಕ ಹಿಂಸೆ ಆಗಿದೆ ಅಂತ ದದ್ದಲ್ ಹೇಳ್ಕೊಂಡಿದ್ದಾರೆ. ನೋಡಿ, ಎರಡನೇ ಬಾರಿ ಶಾಸಕರಾಗಿರುವಂಥ ದೊಡ್ಡ ಅಪರ್ಚುನಿಟಿಯನ್ನು ಅವರ ಜನ, ಅವ್ರ ಕ್ಷೇತ್ರದ ಜನ, ರಾಯಚೂರು ಗ್ರಾಮೀಣದ ಜನ ದದ್ದಲ್ ಅವರಿಗೆ ಕೊಟ್ಟಿದ್ರು, ಬಸನಗೌಡ ದದ್ದಲ್ಗೆ. ಆದರೆ ದದ್ದಲ್ ಈ ಒಂದು ಕೆಲಸವನ್ನು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇನ್ನು ಎಸ್ ಡಿ ಬೋರ್ಡ್ ಅವ್ಯವಹಾರ ಪ್ರಕರಣದಲ್ಲಿ ಬಗೆದಷ್ಟು ಒಂದೊಂದೇ ಅಂಶಗಳು ಬಯಲಾಗ್ತಾ ಹೋಗ್ತಾ ಇರೋದನ್ನು ನೋಡ್ತಾ ಹೋದರೆ ಇಲ್ಲಿವರೆಗೆ ಈ ಒಂದು ಹಗರಣ ಇದೆ ಅನ್ನುವಂಥದ್ದು ನಿಮಗೂ ಕೂಡ ಅರ್ಥ ಆಗಬಹುದು. ಯಾಕಂದರೆ ಈ ಕರ್ಮಕಾಂಡದ ಪ್ರತಿಯೊಂದು ಅಂಶವನ್ನು ಕೂಡ ನ್ಯೂಸ್ 18 ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದೆ. ಎಲ್ಲೂ ಕೂಡ ಸಿಗದಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ವಿ. ಲಕ್ಷ ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ, ಕೋಟಿ ಕೋಟಿ ಲಾಭದ ಗುರಿಯೊಂದಿಗೆ. ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಭೂಮಿ ಖರೀದಿ ಮಾಡಿದ್ದಾರೆ, ಕೋಟ್ಯಂತರ ರೂಪಾಯಿಯ ಲಾಭದ ನಿರೀಕ್ಷೆಯೊಂದಿಗೆ. ಭೂಮಿ ಖರೀದಿಗೆ ಕಾರಣ ಆಗಿರುವಂಥದ್ದು ಅದೊಂದು ಯೋಜನೆ. ಯಾವ ಯೋಜನೆ, ಏನದರ ಸೀಕ್ರೆಟ್ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಇಲ್ಲಿ ನೋಡಿ, ಇದೊಂದು ಮ್ಯಾಪ್ ಇದೆಯಲ್ಲ, ಇದು ಗಣದಿನ್ನಿ ಗ್ರಾಮದಲ್ಲಿ ಇರುವಂತಹ ಜಮೀನು. ಗಣದಿನ್ನಿ ಅನ್ನುವಂತಹ ಗ್ರಾಮದಲ್ಲಿ, ರಾಯಚೂರಿನ ಗಣದಿನ್ನಿಯಲ್ಲಿ ಈ ಒಂದು ಜಮೀನನ್ನು ಖರೀದಿ ಮಾಡಿದರೆ. ಎಲ್ಲಿ ಇವರು ಈ ಜಮೀನು ಖರೀದಿ ಮಾಡಿದ್ದಾರೆ, 4 ಎಕರೆ 31 ಗುಂಟೆ ಜಮೀನನ್ನು ಎಲ್ಲಿ ಖರೀದಿ ಮಾಡಿದ್ದಾರೆ ಅನ್ನೋ ಥರ ನೋಡಿದರೆ, ಇದು ಭಾರತ್ ಮಾಲಾ ಹೈವೇ ಸಾಗುವಂತಹ ಮಾರ್ಗ. ಭಾರತ್ ಮಾಲಾ ಅನ್ನುವಂತಹ ಕೇಂದ್ರ ಸರ್ಕಾರ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಜಾರಿಗೊಳ್ಳುವಂಥದ್ದಿದೆ. ಅದರಲ್ಲಿ ರಾಯಚೂರಿನಲ್ಲೂ ಕೂಡ ಈ ಹೈವೇ ಹಾದು ಹೋಗುತ್ತೆ. ರಾಯಚೂರಿನಲ್ಲಿ ಹೈವೇ ಹಾದು ಹೋಗುವ ಜಾಗದಲ್ಲಿನೇ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ. ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಏನು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವಂತಹ ರೀತಿಯಲ್ಲಿದೆ. ಈ ರೀತಿಯಾದಂಥ ಸ್ಪಷ್ಟವಾಗಿದೆ ಹೇಗೆ ಇವರು ಈ ಒಂದು ಜಮೀನು ಖರೀದಿ ಮಾಡಿದ್ದಾರೆ ಅಂತ. ಕೇಂದ್ರ ಸರ್ಕಾರದ ನೋಡಿ, ಗಣದಿನ್ನಿಯಲ್ಲಿರುವಂತಹ ಈ ಒಂದು ಮ್ಯಾಪನ್ನು ಗಮನಿಸ್ತಾಗಲೇ, ಗಣದಿನ್ನಿಯಲ್ಲಿ ಈ ಒಂದು ಮಾರ್ಕಲ್ಲಿ ನಾವು ತೋರಿಸ್ತಾ ಇರುವಂಥದ್ದು ಈ ಒಂದು ರೆಡ್ ಲೈನ್ ಇದೆಯಲ್ಲ, ಇದು ಹೋಗುವಂತಹ ಒಂದು ಮಾರ್ಗ. ಈ ಮಾರ್ಗದಲ್ಲಿ ಸ್ಪಷ್ಟವಾಗಿರುವಂಥದ್ದು ಇಲ್ಲಿ ಬರುವಂತಹ ಟೋಲ್ ಪ್ಲಾಜಾ ಬರುವಂಥದ್ದು, ಈ ರೀತಿಯಾದಂತಹ ಯೋಜನೆಯ ಬಹಳ ಪ್ರಮುಖವಾಗಿರುವಂಥ ಅಂಶಗಳು ಬರ್ತವೆ. ಇದೇ ಕಾರಣಕ್ಕಾಗಿಯೇ ಇಲ್ಲೇ ಜಮೀನನ್ನು ಖರೀದಿ ಮಾಡಿದ್ದಾರೆ ಈಗ ಬಸನಗೌಡ ದದ್ದಲ್. ಅಂದರೆ ಇಲ್ಲಿ ಜಮೀನು ಖರೀದಿ ಮಾಡಿದರೆ ಏನಾಗುತ್ತೆ? ಸಹಜವಾಗಿಯೇ ನೀವು ಒಂದು ಹೈವೇ ಆದಾಗ ಹೈವೇಯ ಅಕ್ಕಪಕ್ಕದಲ್ಲಿ ಬರಬಹುದಾಗಿರುವಂತಹ ಫುಡ್ ಕೋರ್ಟ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಸ್ವರೂಪದ ಸ್ಟೋರೇಜ್ ಕೇಂದ್ರಗಳಾಗಿರ್ಬೋದು, ಅಥವಾ ಏನೇ ಅಂಶ ಆದರೂ ಕೂಡ ಚಟುವಟಿಕೆಯಿಂದ ಕೂಡಿರುವಂತಹ ಪ್ರದೇಶದಲ್ಲಿ ಈ ಭಾರತ್ ಮಾಲಾ ಯೋಜನೆ ಹೋಗುವಂತಹ ಜಾಗದಲ್ಲಿನೇ ಇವರು ಖರೀದಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆಯಲ್ಲ, ಈ ಮಹತ್ವಾಕಾಂಕ್ಷಿ ಯೋಜನೆಯ ಯೋಜನೆಗಾಗಿ ಎಲ್ಲಿ ಜಮೀನನ್ನು ವಶಪಡಿಸ್ಕೊಳ್ಳಲಾಗುತ್ತೋ ರಾಯಚೂರು ಹೊರವಲಯದಲ್ಲಿ ಈ ಉದ್ದೇಶಿತ ಹೆದ್ದಾರಿ ಹಾದು ಹೋಗುವಂಥದ್ದಿದೆ. ಈ ಹೆದ್ದಾರಿ ಹೋಗುವಂತಹ ಜಾಗದಲ್ಲಿ ಚತುಷ್ಪಥ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣವೂ ಕೂಡ ಇಲ್ಲಿ ಆಗುತ್ತೆ. ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆಗೆ ಮಾರ್ಗ ಸಂಪರ್ಕ ಆಗ್ತಾ ಇರುತ್ತೆ. ಇಂತಹ ಪ್ರದೇಶದಲ್ಲಿ ಜಮೀನು ಇದ್ದರೆ ಏನಾಗುತ್ತೆ ಅನ್ನೋದನ್ನು ನಿಮ್ಮ ಊಹೆಗೆ ಬಿಡ್ತೀನಿ. ಯಾವ ಸ್ವರೂಪದಲ್ಲಿ ಇವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅನ್ನೋಂಥದ್ದು ನಿಮಗೆ ಸ್ಪಷ್ಟವಾಗಿ ಗೋಚರ ಆಗ್ಬೋದು. ನಾನು ವಿವರಿಸೋದಕ್ಕಿಂತ ಕೂಡ ಚೆನ್ನಾಗಿ ನಿಮಗೆ ಅರ್ಥ ಆಗಿರ್ಬೋದು. ಹೆದ್ದಾರಿ ಮಾರ್ಗದಲ್ಲಿ ಉಪಮಾರ್ಗ, ಮೇಲ್ಸೇತುವೆ ಇವೆಲ್ಲವೂ ಕೂಡ ಅಲ್ಲಿ ನಿರ್ಮಾಣ ಆಗುವಂಥದ್ದಿದೆ. ಅದಕ್ಕೆ ಬೇಕಾದಂತಹ ಏನು ಡಿ ಪಿ ಆರ್ ಈಗಾಗಲೇ ರೆಡಿ ಆಗಿರುವಂಥದ್ದು. ಬೆಳಗಾವಿ, ಹುನಗುಂದ, ರಾಯಚೂರಿನ ಪ್ಯಾಕೇಜ್ 7 ಅಡಿಯಲ್ಲಿ ಈ ಒಂದು ಹೆದ್ದಾರಿಯಲ್ಲಿ ಕನ್ಸ್ಟ್ರಕ್ಷನ್ ಆಗುವಂಥದ್ದಿದೆ. ಇದೇ ಕಾರಣಕ್ಕಾಗಿ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಇರುವಂಥದ್ದು. ಹೆದ್ದಾರಿ ನಿರ್ಮಾಣಕ್ಕೆಂದು ಭೂಸ್ವಾಧೀನ ಆಗುವಂಥದ್ದು ನಿಶ್ಚಿತ ಇದೆ. ಒಂದೋ ಭೂಸ್ವಾಧೀನದ ವೇಳೆ ಅವರ ಜಮೀನಿಗೆ ಹೋಗುತ್ತಾ, ಅಥವಾ ಇಲ್ಲದೇ ಇದ್ದರೂ ಕೂಡ ಆ ಭೂಮಿಗೆ ಬಂಗಾರದ ಬೆಲೆ ಬರುವಂಥದ್ದು ನಿಶ್ಚಿತವಾಗಿದೆ. ಈ ಕಾರಣಕ್ಕಾಗಿ ದದ್ದಲ್ ಈ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾರೆ. ಒಂದು ಪ್ರಾಧಿಕಾರಕ್ಕೆ ಮಾರಲಿಂದೇ ಈ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ ದದ್ದಲ್. ನೋಡಿ, ಬಡವರಿಗೆ ಇದು ಗೊತ್ತಾಗೋದಿಲ್ಲ, ಎಲ್ಲಿ ಪ್ರಾಜೆಕ್ಟ್ ಬರುತ್ತೆ, ಬರೋದು ಯಾವ ಮಾರ್ಗದಲ್ಲಿ ಹಾದು ಹೋಗುತ್ತೆ ಅಂತ ಹೇಳ್ಕೊಂಡು 16 ಊರುಗಳ ಜನ 16 ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಇಲ್ಲಿ ಬರುತ್ತಂತೆ, ಅಲ್ಲಿ ಬರುತ್ತಂತೆ ಅನ್ನೋಂಥ ಹೇಳ್ತಾ ಇರ್ತಾರೆ. ಆದರೆ ಈ ಶಾಸಕರಾಗಿರುವಂಥವ್ರಿಗೆ ಇದಿರಲ್ಲ, ಇವರಿಗೆ ಗೊತ್ತಿರುತ್ತೆ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುತ್ತೆ. ಇದರ ಆಧಾರದ ಮೇಲೆ ಸಿರಿವಾರದ ಗಣದಿನ್ನಿಯಲ್ಲಿ ಸರ್ವೆ ನಂಬರ್ 33/1 4.31 ಎಕರೆ ಜಮೀನನ್ನು ತನ್ನ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಅದು ಯಾವಾಗ? ಇದೇ
ವಾಲ್ಮೀಕಿ ಹಗರಣ ನಡೆದಂತಹ ಅವಧಿಯಲ್ಲೇ ಯಾವಾಗ 22/5/2024 26ನೇ ತಾರೀಕಿನಂದು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅದಕ್ಕೆ 4 ದಿವಸಕ್ಕೆ ಮೊದಲು ರಿಶುಲ್ ಕುಮಾರ್ ನಾಯಕ್ ಹೆಸರಿನಲ್ಲಿ ಜಮೀನು ಖರೀದಿಯಾಗಿತ್ತು, ರಿಜಿಸ್ಟರ್ ಆಗಿತ್ತು. ಯಾವ ಸ್ವರೂಪದಲ್ಲಿ ಆಗಿದೆ, ಹೇಗೆ ಹಣದ ಬಟವಾಡೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಒಂದಾದ ಮೇಲೊಂದು ವಿವರಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಗಣದಿನಿಯಲ್ಲಿ ಏನು ನಡೆದಿದೆ ಅನ್ನೋದರ ಬಗ್ಗೆ ಒಂದು ರಿಪೋರ್ಟನ್ನು ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ದದ್ದಲ್ ಅವರು ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನು ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು, ಅದಕ್ಕೆ ಸಂಬಂಧಿಸಿದಂತೆ ನಾವಿವತ್ತು ರಾಯಚೂರು ಜಿಲ್ಲೆಯ ಸಿರ್ವಾರ ಪಟ್ಟಣದ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ಗಣದಿನಿ ಗ್ರಾಮದಲ್ಲಿ ದದ್ದಲ್ ಅವರು ತಮ್ಮ ಪುತ್ರನ ಹೆಸರಲ್ಲಿ ಖರೀದಿಸಿದಂತಹ ಈ ಒಂದು ಭೂಮಿಯಲ್ಲಿ ನಾವಿವತ್ತು ಇರತಕ್ಕಂಥದ್ದು. ದೃಶ್ಯಗಳಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ, ಇದೇ ಆ ಭೂಮಿ ಗಣದಿನಿ ಗ್ರಾಮದ ಬಸನಗೌಡ ತಂದೆ ಸಿದ್ದನಗೌಡ ಎಂಬುವವರಿಗೆ ಸೇರಿದಂಥ ಈ ಭೂಮಿಯನ್ನು 22/5/2024 ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿ ತಮ್ಮ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕರವರಿಗೆ ನೋಂದಣಿಯನ್ನು ಮಾಡಿಸಿದ್ದಾರೆ. ಇದು ಸಮೃದ್ಧವಾದಂತಹ ಫಲವತ್ತಾದ ಎರೆ ಭೂಮಿ. ಆದರೆ ಇಲ್ಲಿ ಮಾರುಕಟ್ಟೆಯ ವ್ಯಾಲ್ಯೂ ಏನಂತ ಹೇಳಿದರೆ ಇವತ್ತು ಎರೆ ಭೂಮಿಯ ಮಾರುಕಟ್ಟೆ ವ್ಯಾಲ್ಯೂ 30 ಲಕ್ಷಕ್ಕೂ ಅಧಿಕ ಇದೆ ಅನ್ನುವಂಥ ಮಾಹಿತಿ ಇಲ್ಲಿ ಇರತಕ್ಕಂಥದ್ದು. ಗ್ರಾಮದಲ್ಲಿ ಒಟ್ಟು 23,88,000 ರೂಪಾಯಿಗಳನ್ನು ಕೊಟ್ಟು ಈ 4 ಎಕರೆ 31 ಗುಂಟೆ ಭೂಮಿಯನ್ನು ದದ್ದಲ್ ಅವರು ಖರೀದಿಸಿದರು ಎನ್ನುವಂತಹ ದಾಖಲೆ ಇವತ್ತು ಸರ್ಕಾರಿ ದಾಖಲೆಗಳ ಪ್ರಕಾರ ದೊರೆತಿರ್ತಕ್ಕಂಥದ್ದು. ಆದರೆ ಇವತ್ತು ಮಾರುಕಟ್ಟೆಯ ಮೌಲ್ಯ ಇವತ್ತು ನೋಡಿದರೆ ಇದರದ್ದು ಏನಿಲ್ಲ ಅಂತ ಹೇಳಿದರೂ ಕೂಡ 1,62,00,000 ಆಗುತ್ತೆ ಎನ್ನುವಂತಹ ಮಾಹಿತಿ ನಮಗಿಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಮಾರಾಟ ಮಾಡಿರ್ತಕ್ಕಂತಹ ಏನು ಬಸನಗೌಡ ತಂದೆ ಸಿದ್ದರಗೌಡ ಇರಿದರೆ ಇವರು ಇವತ್ತು ಆ ಒಂದು ಎಕರೆಗೆ ಇವತ್ತು 36 ಲಕ್ಷ ರೂಪಾಯಿ ಇದಂಗೆ ಬಸನಗೌಡ ದದ್ದಲ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವವಾಗ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ ಇಷ್ಟೊಂದು ಪ್ರಮಾಣದ ಹಣ ಈಗ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವೈದ್ಯರಾದಂತಹ ತ್ರಿಶೂಲ್ ಕುಮಾರ್ ಅವರಿಗೆ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಇದೀಗ ಇಡಿ ಅಧಿಕಾರಿಗಳ ಮುಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ನಾಯಕ್ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡತಕ್ಕಂಥ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಈ ಜಮೀನಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಭಾರತ್ ಮಾಲಾ ಏನು ಹೈವೇ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇದೆ, ಆ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಜಮೀನಿನಲ್ಲಿ ಹಾದು ಹೋಗುತ್ತೆ ಎನ್ನುವಂತಹ ಮಾತುಗಳು ಇವತ್ತು ಜಿಲ್ಲೆಯಲ್ಲಿ ಕೇಳಿಬರುತ್ತವೆ. ಆ ಕಾರಣಕ್ಕಾಗಿ ಬಸನಗೌಡ ದದ್ದಲ್ ಅವರು ಇವತ್ತು ಹೆಚ್ಚಿನ ಹಣವನ್ನೇ ಕೊಟ್ಟು ಈ ಭೂಮಿಯನ್ನು ಖರೀದಿಸಿದ್ದಾರೆ. ಈ ಒಂದು ಹಗರಣದಲ್ಲಿ ಹಣ ವರ್ಗಾವಣೆಯಾಗಿರ್ತಕ್ಕಂಥದ್ದು ಏನಿದೆ, ಆ ಹಣ ಇಲ್ಲಿ ಇವತ್ತು ಈ ಭೂಮಿಗೆ ಬಳಕೆಯಾಯಿತಾ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದ್ದಾವೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ಬಸನಗೌಡ ದದ್ದಲ್ ಅವರನ್ನು ಕೂಡ ಇಡಿ ವಶಕ್ಕೆ ಪಡೀತಕ್ಕಂಥ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ದಟ್ಟವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, News18. ಹೇಗೆ ಶಾಸಕರಾದಂಥವರು ತಮ್ಮ ಆಸ್ತಿಯ ವ್ಯಾಲ್ಯೂಯೇಷನ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವ ಸ್ವರೂಪದ ಪ್ಲಾನನ್ನು ಮಾಡ್ಕೊಳ್ತಾರೆ ಅಂತ ಹೇಳುವಂಥದ್ದಕ್ಕೆ ದದ್ದಲ್ ಅವರ ಈ ಒಂದು ಜಮೀನು ಖರೀದಿ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಹಾಗೆಯೇ ಹಗರಣದ ಹಣವೂ ಕೂಡ ಇಲ್ಲಿ ಬಳಕೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ದಟ್ಟವಾಗಿದೆ. ಯಾಕಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ 23 ಲಕ್ಷ ರೂಪಾಯಿ ಇರಬಹುದು, ಆದರೆ ಆ್ಯಕ್ಚುಯಲ್ ವ್ಯಾಲ್ಯೂ ವಿಚಾರಕ್ಕೆ ಬಂದಾಗ ನಮ್ಮ ಪ್ರತಿನಿಧಿ ಹೇಳಿದಂಗೆ ಮತ್ತು ಅಲ್ಲಿರುವಂತಹ ಗಣದಿನಿಯಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಹೋದರೆ ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕಾಗಿ ಅವರು ವಿನಿಯೋಗ ಮಾಡಿಕೊಂಡಿದ್ದಾರೆ. ಎಕರೆಯನ್ನು 36 ಲಕ್ಷ ರೂಪಾಯಿಯಷ್ಟು ಕೊಟ್ಟು ಹಣ ಖರೀದಿ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ಬ್ಲ್ಯಾಕ್ ಮನಿ ಹೋಗಿದೆ ಅನ್ನುವಂಥದ್ದು, ಅಂದರೆ ಕ್ಯಾಶಲ್ಲಿ ಮನಿ ಇನ್ ಕ್ಯಾಶ್ ಎಷ್ಟು ಹೋಗಿದೆ ಅನ್ನೋದು, ಇದು ಕಪ್ಪು ಹಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಇಂಥದ್ದೇ ಇನ್ನೊಂದು ಪ್ರಕರಣವನ್ನು ಕೂಡ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ದದ್ದಲ್ ಅವರ ಇನ್ವಾಲ್ವ್ಮೆಂಟ್ ಇರುವಂತಹ ಪ್ರಕರಣಗಳನ್ನು ನೋಡ್ತಾ ಹೋದಾಗ ವಾಲ್ಮೀಕಿ ನಿಗಮದ ಹಗರಣದ ಆಳ ಅಗಲ ಎಷ್ಟು ದೊಡ್ಡದು ಅನ್ನೋದು ಕೂಡ ನಮ್ಮ ಮುಂದೆ ತೆರೆದುಕೊಳ್ಳುವಂಥದ್ದು.